ಸಿನಿಮಾ ನೋಡೋದು ಚಿತ್ರ
ಇದೊಂದು ವೇದಿಕೆ ತನ್ನದೇ ಆಗಿರ್ತಕ್ಕಂಥ ಸಾರ್ಥಕ ಕೆಲಸವನ್ನು ಮಾಡ್ತದೆ. ಜಾತ್ರೆ ಅನ್ನೋದು ಒಂದು ನೆಪ, ಅದರ ಅಂಗವಾಗಿ ಧರ್ಮ, ಸಂಸ್ಕೃತಿ, ಸಮಾಜ ಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರಿಂದ ಜಾತ್ರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಬರ್ತದೆ. ತಾವೆಲ್ಲ ನೂತನ ವಧುವರರು ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ. 12ನೇ ಶತಮಾನದ ಬಸವಾದಿ ಶರಣರು ನಿಮ್ಮ ಹಾಗೆಯೇ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಿ ಕಾಯಕ, ದಾಸೋಹ, ಮಾನವೀಯ ಕಾರ್ಯಗಳನ್ನು ಮಾಡ್ತಾ ಬದುಕಿನ ಮೌಲ್ಯವನ್ನು ಹೆಚ್ಚಿಸಿದರು. ಇವತ್ತು ಸಂಸಾರ ಅಂದಮೇಲೆ ಅನೇಕ ತಾಪತ್ರಯಗಳು, ಸಮಸ್ಯೆಗಳು ಬರೋದು ಸಹಜ. ಸತಿಪತಿಗಳು ಒಂದಾಗಿ ಅರ್ಥೈಸಿಕೊಂಡು ಅವುಗಳನ್ನು ಬದುಕಿನಲ್ಲಿ ಅವುಗಳನ್ನು ಎದುರಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇವತ್ತು ಸಂಸಾರ ಸಸಾರವಾಗಬೇಕಾದ್ರೆ, ಧನ್ಯೋ ಗೃಹಸ್ಥಾಶ್ರಮ ಆಗಬೇಕಾದ್ರೆ ಅನೇಕ ಶರಣರ, ಮಹಾನುಭಾವರ ಕೃಪೆ ತಮಗೆಲ್ಲ ಇರಬೇಕು. ತಾವೆಲ್ಲ ಮುಂದೆ ಪಡೆಯುವಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ, ಸಂಸ್ಕಾರ, ಸನ್ನಡತೆಯನ್ನು ಮೈಗೂಡಿಸ್ಕೊಳ್ಬೇಕು. ತಾವುಗಳೆಲ್ಲ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು, ಅತ್ತೆ ಮಾವಂದಿರನ್ನು, ತಂದೆ ತಾಯಂದಿರನ್ನು ಜೋಪಾನ ಮಾಡ್ತಕ್ಕಂಥ ಕರ್ತವ್ಯ ತಮ್ಮದಾಗಿದೆ. ಆ ದಿಶೆಯಲ್ಲಿ ತಾವೆಲ್ಲ ಈ ಪವಿತ್ರ ಸ್ಥಾನದಲ್ಲಿ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಇಷ್ಟೆಲ್ಲ ಸ್ವಾಮಿಗಳು, ಇಷ್ಟೆಲ್ಲ ಹಿರಿಯರ ಮಹಾಜನಗಳ ಮಧ್ಯದಲ್ಲಿ ನಿಮ್ಮ ಲಗ್ನ ಆಗ್ತವೆ ಅಂದರೆ, ನಿಮ್ಮ ಮದುವೆ ಆಗ್ತವೆ ಅಂತಂದರೆ ನೀವೇ ಧನ್ಯಾತ್ಮರು, ಪುಣ್ಯಾತ್ಮರು. ನನಗನ್ನಿಸ್ತದೆ ಅದು ಬಡ ಮಕ್ಕಳ ಮದುವೆಯ ಸಮಾರಂಭವಲ್ಲ, ಭಾಗ್ಯವಂತರ ಮಕ್ಕಳ ಮದುವೆಯ ಸಮಾರಂಭ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ನಮ್ಮ ಭಾಗದಲ್ಲಿ ಮಳೆಯಿಲ್ಲ, ಬೆಳೆಯಿಲ್ಲ, ರೈತ ಸಂಕಷ್ಟದಲ್ಲಿದ್ದಾನೆ, ಮನೆ ಮಾರನ್ನು ನಡೆಸುವಂಥ ಕಷ್ಟದ ದಿನಮಾನದಲ್ಲಿದ್ದೇವೆ. ಆದರೆ ನಮ್ಮ ಭಕ್ತರ ಸಹೃದಯ, ನಮ್ಮ ಜನಗಳ ಸಹೃದಯ ಈ ವೇದಿಕೆಯನ್ನು ನೋಡಿದರೆ, ಈ ಜಾತ್ರಾ ಮಹೋತ್ಸವದ ವ್ಯವಸ್ಥೆಯನ್ನು ನೋಡಿದರೆ, ಇವತ್ತು ನಮಗೆ ಅನ್ನಕ್ಕೆ ಬರ ಇರಬಹುದು, ನೀರಿಗೆ ಬರ ಇರಬಹುದು, ಭಕ್ತಿಗೆ ಬರ ಇಲ್ಲ ಅನ್ನುವಂಥ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಅಜ್ಜ ನಿಮಗೆಲ್ಲ ಸದಾಕಾಲ ಒಳ್ಳೆಯ ಬುದ್ಧಿ, ಒಳ್ಳೆಯ ಸಂಸ್ಕಾರ, ಸನ್ನಡತೆಯನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಈ ವೇದಿಕೆಗೆ ನಮಗೆ ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಶ್ರೀ ಆಶ್ರಮ ಧಾರವಾಡದಿಂದ ಪೂಜ್ಯ ಶ್ರೀ ಎ ಪಿ ಪಾಟೀಲ್ ಗುರೂಜಿಯವರು ಆಗಮಿಸಿದ್ದಾರೆ. ಅವರ ಪ್ರೀತಿ, ಅವರ ಅವಿನಾಭಾವ ಸಂಬಂಧ ನಮ್ಮ ಮಠದ ಮೇಲೆ ಅಪಾರವಾಗಿರ್ತಕ್ಕಂಥದ್ದು. ಅಂಥ ಪೂಜ್ಯರು ಆ ಕಡೆ ಸಾಮೂಹಿಕವಾಗಿರ್ತಕ್ಕಂಥ ಮಹಾವೇದಿಕೆ ನಡೀತದೆ, ಅಲ್ಲಿ ಶುಭ ಸಂದೇಶವನ್ನು ನೀಡ್ತಾರೆ. ನಿಮ್ಮೆಲ್ಲರಿಗೆ ಎಲ್ಲ ಪೂಜ್ಯರ ಅಮೃತ ಹಸ್ತದಿಂದ, ಎಲ್ಲ ಹಿರಿಯರ ಹಸ್ತದಿಂದ ಅಕ್ಷತೆ ಆಗ್ತದೆ. ಅಕ್ಷತೆಯನ್ನು ಪೂರೈಸಿಕೊಂಡು ತಾವೆಲ್ಲಿ ಇಳ್ಕೊಂಡಿದ್ದೀರಿ ಅಲ್ಲಿ ಸಮಾಧಾನದಿಂದ ಈ ಕಾರ್ಯಕ್ರಮವನ್ನು
ಪರಿಸ್ಕೊಳ್ಳ್ರಿ. ಜೀವನದಲ್ಲಿ ಏನೂ ಬರುವುದಿಲ್ಲ, ಶಾಂತಿ ಸಮಾಧಾನ ಸುಖ ಸಿಗಬೇಕಾದ್ರೆ ಧರ್ಮ ಚೌಕಟ್ಟಿನಲ್ಲಿ ಭಾಳ ಬೆಳಕಬೇಕು. ಒಮ್ಮೆ ಹೀಗೇನೆ ಶಿಶುನಾಳ ಶರೀಫ್ ಹೊರಟಿದ್ದಂತ ಒಂದು ಓಣಿ ಒಳಗೆ ಒಬ್ಬ ತಾಯಿ ಬೀಸ್ತಾ ಇದ್ರು, ಹಾಡ್ತಾ ಇದ್ರು. ಅದನ್ನು ನೋಡಿ ಶಿಶುನಾಳ ಶರೀಫ ಒಂದು ಸಾರಿ ನಗ್ತಾನೆ, ಒಂದು ಸಾರಿ ಅಳ್ತಾನೆ. ಆ ಎಮ್ಮ ಎದ್ದು ಹೋಗಿ ಶರೀಫರಿಗೆ ಕೇಳಿದ್ದು, ಯಾಕೆಪ್ಪ ಅಳ್ತೀದಿ ಒಮ್ಮೆ ನಗ್ತೀದಿ ಅಂತ. ಆವಾಗ ಶರೀಫ ಆ ಬೀಸು ಕಲ್ಲು ಮುಂದೆ ಬಂದು ಮ್ಯಾಲಿ ಕಲ್ಲು ತೆಗೆಸ್ತಾನೆ. ಕೆಲವೊಂದು ಕಾಳುಗಳೆಲ್ಲ ಹಿಟ್ಟಾಗಿ ಹೋಗಿತ್ತು, ಮಧ್ಯದಲ್ಲಿ ಗೂಟ ಅನ್ನುವಂಥದ್ದಿರ್ತದೆ, ಕೆಲವು ಕಾಳುಗಳು ಮಾತ್ರ ಅಲ್ಲಿ ಉಳಿದಿದ್ದು. ಅದರ ಸಂದೇಶವನ್ನು ಹೇಳ್ತಾರೆ, ಯಾರು ಸಂಸಾರದಲ್ಲಿ ಸಿಕ್ಕು, ಜನನ ಮರಣದಲ್ಲಿ ಸಿಕ್ಕು, ಬದುಕಿನ ಅರ್ಥವನ್ನು ತಿಳಿಲಾರ್ದೇ ಹಿಟ್ಟಾಗಿ ಹೋಗ್ತಾರೆ, ಯಾರು ಧರ್ಮವನ್ನು ಯಾರು ಗುರುವನ್ನು ಆಶ್ರಯಿಸಿಕೊಂಡರೆ ಈ ಒಂದು ಕೂಟಿಕೆಯನ್ನು ನಡುವಿರ್ತಕ್ಕಂಥ ಒಂದು ಕೂಟಿಕೆಯನ್ನು ಕಾಳು ಉಳಿದವಲ್ಲ ಹಂಗೆ ಬದುಕ್ತಾರೆ ಅನ್ನುವಂತಹ ಸಂದೇಶವನ್ನು ಹೇಳ್ತಾರೆ. ಹಾಗೆ ಬದುಕಿನಲ್ಲಿ ಧರ್ಮ ಅನ್ನುವಂಥದ್ದು, ಸಂಸ್ಕೃತಿ ಅನ್ನುವಂಥದ್ದು ನಮಗೆ ಛತ್ರಿ ಇದ್ದಂಗೆ ಇರಬೇಕು. ಭಾಳ ಬಿಸಿಲಾದ್ರೆ ಮಳೆ ಬಂದ್ರೆ ಛತ್ರಿ ಹಿಡಿತೀವಿ. ಹಾಗೆ ಸಂಸಾರದ ತಾಪ ದೂರವಾಗಬೇಕಾದ್ರೆ ಗುರುನಾಥ ಕೊಟ್ಟಿರುವಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂದೇಶಗಳು ನಮಗೆ ಛತ್ರಿ ಇದ್ದಂಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ 12 ಮಾತುಗಳನ್ನು. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.